ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಈಗ ಮುಂದೇನು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ನಿನ್ನೆ ರಾತ್ರಿ ಪತ್ರ ಬಂದಾಗ ದೊಡ್ಡ ಟ್ವೀಟ್ ವಾರ್ ನಡೀತು ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು ಅದಕ್ಕೆ ಮುಂಚೆ ಅವರ ಪತ್ನಿಯ ಲೆಟರ್ ಹೊರಗೆ ಬಂತು ಒಂದು ಬಹಿರಂಗ ಪತ್ರ ಅದ್ರ ಜೊತೆಗೆ ಮೂಡಾಗ ಬರೆದಿರೋ ಪತ್ರ ಒಂದು ಅದಾದ ಮೇಲೆ ಟ್ವೀಟ್ ವಾರ್ ಶುರು ಆಯಿತು ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಮಾಡಿದ್ರು ರಾಜಕೀಯ ದ್ವೇಷ ಅಂತ ಅದಕ್ಕೆ ವಿಜೇಂದ್ರ ಟ್ವೀಟ್ ಮಾಡಿದ್ರು ಅದಾದ್ಮೇಲೆ ಯತ್ನಾಳ್ ಟ್ವೀಟ್ ಮಾಡಿದ್ರು ಸಿದ್ದರಾಮಯ್ಯ ಅವರ ಟ್ವೀಟ್ ನೋಡ್ತಾ ಇದ್ದೀರಾ ನೀವು ಆದರೆ ವಾಟ್ ನೆಕ್ಸ್ಟ್ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಪ್ರಶಾಂತ್ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಲ್ಪ ಹೊತ್ತಿನಲ್ಲಿ ಮಾರುತೇಶ್ ಕೂಡ ಜಾಯ್ನ್ ಆಗ್ತಾರೆ ಸದ್ಯಕ್ಕೆ ಸುರೇಶ್ ಲೈವ್ನಲ್ಲಿದ್ದಾರೆ ಸುರೇಶ್ ಏನು ಪ್ರತಿಕ್ರಿಯೆಗಳು ಬರ್ತಾ ಇವೆ ರಾಜಕೀಯ ವಲಯದಲ್ಲಿ ಜೆ ಡಿ ಎಸ್ನಲ್ಲಿ ಕಾಂಗ್ರೆಸ್ನಲ್ಲಿ ನಿನ್ನೆ ರಾತ್ರಿ ಪಾರ್ವತಿ ಅವರು ಹಿಂತಿರುಗಿಸಿರ್ತಕ್ಕಂಥ ಹದಿನಾಲ್ಕು ಸೈಟ್ಗಳ ನಂತರ ಇದರ ಪೊಲಿಟಿಕಲ್ ಇಂಪ್ಯಾಕ್ಟ್ ಏನು ಪ್ರಶಾಂತ್ ಬಹಳ ಮುಖ್ಯವಾಗಿ ಈ ಹಿಂದಿನ ಪ್ರಕರಣವನ್ನು ಕೂಡ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಹ್ಯೂಬ್ಲೆಟ್ ವಾಚಿನ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅದನ್ನು ಸದನದಲ್ಲೇ ವಾಪಸ್ ಕೊಟ್ಟಿದ್ದಂಥದ್ದನ್ನು ನಾವಿಲ್ಲಿ ಸ್ಮರಿಸಬಹುದು ಅದೇ ರೀತಿ ಈಗಲೂ ಕೂಡ ಅಂದರೆ ಇದಕ್ಕೆ ಭಾಳ ಹಿಂದಿನಿಂದಲೂ ಸಿದ್ದರಾಮಯ್ಯನವರು ಸೈಟ್ಗಳನ್ನು ವಾಪಸ್ ಕೊಡ್ತಾರೆ ಅನ್ನುವಂಥ ಚರ್ಚೆ ಭಾಳ ಹಿಂದಿನಿಂದಲೂ ಅಂದರೆ ಈ ಆರೋಪ ಬಂದಂಥ ಸಂದರ್ಭದಿಂದಲೂ ಕೂಡ ನಡೀತಾ ಇತ್ತು ಈಗ ಅದು ಅಧಿಕೃತವಾಗಿ ಸಿ ಎಂ ಪತ್ನಿ ಮೂಡಾಗೆ ಒಂದು ಪತ್ರವನ್ನು ಬರೆಯುವ ಮೂಲಕ ಸೈಟ್ಗಳನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೆ ವಿಪಕ್ಷಗಳು ಇದನ್ನು ಒಂದು ಹಂತದ ಜಯ ಅಂತ ಭಾವಿಸ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಯಾವಾಗ ಇವರು ಸೈಟ್ಗಳನ್ನು ವಾಪಸ್ ಕೊಡ್ತಾ ಇದ್ದಾರೆ ಅದರ ಅರ್ಥ ನೀವು ತಪ್ಪು ಮಾಡಿದ್ದೀರಿ ಅಂತ ಅಂದ್ರೆ ತಪ್ಪು ಮಾಡಿದ್ರಿಂದಲೇ ಅಲ್ಲವಾ ನೀವು ಇಂಥದ್ದೊಂದು ಮಾಡ್ತಿದ್ದೀರಿ ಇದು ಮೊದಲ ಹಂತದ ಜಯ ಕೇವಲ ಸೈಟ್ ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಇದನ್ನ ಇಷ್ಟಕ್ಕೆ ಸುಮ್ಮನೆ ಬಿಡೋದಿಲ್ಲ ಮುಂದಿನ ಹಂತಕ್ಕೆ ಅಂದ್ರೆ ತನಿಖೆಯನ್ನು ಎದುರಿಸಬೇಕು ಮತ್ತು ಅವರು ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಎದುರಿಸಬೇಕು ಅನ್ನುವಂಥದ್ದು ವಿಪಕ್ಷಗಳ ಒಂದು ವಾದ ಹೀಗಾಗಿ ಏನಾದರೂ ಪ್ರತಿಕ್ರಿಯೆ ಕೊಟ್ರಾ ಅಥವಾ ಕುಮಾರಸ್ವಾಮಿ ಮಾತಿಗೆ ಸಿಕ್ಕಿದ್ರ ನಿನ್ನೆಯಿಂದ ನಿನ್ನ ರಾತ್ರಿಯಿಂದ ಗಮನಿಸ್ತಾ ಇದ್ದೆ ನಾನು ಕುಮಾರಸ್ವಾಮಿ ಅವರು ಟ್ವೀಟ್ ಬಂದಿಲ್ಲ ಉಳಿದೆಲ್ಲ ವಿಪಕ್ಷಗಳ ನಾಯಕರ ಟ್ವೀಟ್ ಬಂದಿದೆ ಹೌದು 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 ಟೂ ಅರ್ಲಿ ಆಗುತ್ತೆ ಬಹುಶಃ ಅವರು ಗಮನಿಸ್ತಾ ಇದ್ದಾರೆ ಬೆಳವಣಿಗೆಗಳನ್ನ ಅಂತ ಅನಿಸುತ್ತೆ ಪ್ರತಿಕ್ರಿಯೆಗೆ ಪ್ರಯತ್ನವನ್ನಂತೂ ಪಡ್ತಾ ಇದ್ದೀವಿ ಸದ್ಯಕ್ಕೆ ಇನ್ನೂ ಅವರ ಟ್ವೀಟ್ ಬಂದಿಲ್ಲ ಮತ್ತು ಅವರ ಪ್ರತಿಕ್ರಿಯೆ ಕೂಡ ಇನ್ನು ಇಲ್ಲಿಯ ತನಕ ಸಿಕ್ಕಿಲ್ಲ ದೆಹಲಿಗೆ ತೆರಳಿದ್ದಾರೆ ಕುಮಾರಸ್ವಾಮಿ ಅವರು ಇದೀಗ ದೆಹಲಿಯಲ್ಲಿದ್ದಾರೆ ಬಹುತೇಕ ಇನ್ನು ಸ್ವಲ್ಪ ಹೊತ್ತಿಗೆ ಟ್ವೀಟ್ ಬರುವಂಥ ಸಾಧ್ಯತೆ ಇದೆ ಸಾಧ್ಯವಾದರೆ ಪ್ರದೀಪ್ ಪ್ರದೀಪ್ ರಿಯಾಕ್ಷನ್ ಏನಿತ್ತು ನಿನ್ನೆ ಕೂಡ ರಾತ್ರಿ ನಾನು ನೋಡ್ತಾ ಇದ್ದೆ ಭಾವನಾ ಅವರ ಜೊತೆ ಪ್ರದೀಪ್ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಲೀಗಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಾಪಸ್ ಕೊಟ್ಟಿದ್ದು ತನಿಖೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆಯನ್ನು ನಿರ್ಮಾಣ ಮಾಡಲ್ಲ ಅಂತಕ್ಕಂಥದ್ದು ಪ್ರದೀಪ್ ಅಭಿಪ್ರಾಯವಾಗಿತ್ತು ಜೆಡಿಎಸ್ ನ ಸಾರ್ವತ್ರಿಕ ಅಭಿಪ್ರಾಯನೂ ಅದೇ ರೀತಿ ಇದನ್ನ ವಾಪಸ್ ಕೊಟ್ಟರೆ ತನಿಖೆ ನಡೆದೇ ನಡೆಯುತ್ತೆ ಅಂತಕ್ಕಂಥದ್ದು ಹೌದು ಈಗ ವಾಪಸ್ ಕೊಟ್ಟಿದ್ದೀವಿ ಅಂದ ಮಾತ್ರಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಅರ್ಥ ಅಲ್ಲ ವಾಪಸ್ ಕೊಟ್ಟಿದ್ದೀವಿ ಅಂದ್ರೆ ಮಾಡಿದ್ದೀವಿ ಅಂತ ಅಂದ್ರೆ ಈಗ ಬಹಳ ಸ್ಪಷ್ಟವಾಗಿ ಒಂದು 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 ರಾ ಲ್ಯಾಂಗ್ವೇಜಲ್ಲಿ ಅಲ್ಲಿ ಅಂತಂದರೆ ಅಂತಂದ್ರೆ ನಾನು ಕದ್ದಿದ್ದನ್ನ ವಾಪಸ್ ಕೊಟ್ಟ ಮಾತ್ರಕ್ಕೆ ಕಳ್ಳ ಅಲ್ಲ ಅನ್ನೋ ಅಂತ ಅರ್ಥ ಅಲ್ಲ ಅನ್ನುವಂಥ ಮಾತನ್ನ ಜೆ ಡಿ ಎಸ್ನ ನಾಯಕರುಗಳು ಕೂಡ ಹೇಳ್ತಾ ಇರುವಂಥದ್ದು ಹಾಗಾಗಿ ವಾಪಸ್ ಕೊಟ್ಟಿದ್ದು ತನಿಖೆಗೇನು ಅಡೆತಡೆ ಉಂಟು ಮಾಡೋದಿಲ್ಲ ಅದರ ಪಾಡ್ಗೆ ಅದು ತನಿಖೆ ನಡೀತಾ ಇರುತ್ತೆ ಬಹುಶಃ ಅದು ಅವರ ಒಂದು ನೈತಿಕತೆಯ ಪ್ರಶ್ನೆ ವಾಪಸ್ ಕೊಟ್ಟಿದ್ದು ಅದನ್ನು ಹೊರತುಪಡಿಸಿದ್ರೆ ತನಿಖೆಯ ಮೇಲೆ ಇದು ಯಾವುದೇ ರೀತಿಯಾದಂಥ ಒಂದು ಪರಿಣಾಮ ಬೀರುವುದಿಲ್ಲ ಅನ್ನುವಂಥದ್ದು ಜೆ ಡಿ ಎಸ್ನ ನಾಯಕರ ಒಂದು ಅಭಿಪ್ರಾಯ ಕೂಡ ಜೆ ಡಿ ಎಸ್ನ ಅಭಿಪ್ರಾಯ ಏನಿದೆ ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಯಾವತ್ತಿಗೂ ನಾವು ಕೇಳೇ ಇಲ್ಲ ಅನ್ನೋದನ್ನು ಜೆ ಡಿ ಎಸ್ನವ್ರು ಹೇಳ್ತಾಯಿದ್ರು ಜೆ ಡಿ ಎಲ್ಲೋ ಒಂದು ಕಡೆ ಆತಂಕ ಇದೆಯಾ ಸುರೇಶ್ ಸಿದ್ದರಾಮಯ್ಯನವರು ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಕೂತ್ಕೊಂಡ್ಬಿಡ್ತಾರೆ ಒಕ್ಕಲಿಗ ನಾಯಕತ್ವ ಡಿ ಕೆ ಶಿವಕುಮಾರ್ ಬಳಿ ಹೋಗುತ್ತೆ ಆ ಆತಂಕ ಜೆ ಡಿ ಎಸ್ ಕುಮಾರಸ್ವಾಮಿ ದೇವೇಗೌಡರನ್ನು ಕೂಡ ಕಾಡ್ತಾ ಇದ್ದೇನೆ ಯಾಕಂದರೆ ಅದು ಕೊನೆಗೆ ಒಕ್ಕಲಿಗರ ನಾಯಕತ್ವ ಒಂದಿದ್ದು ಎರಡಾಗುತ್ತೆ ಈಗ ಜೆ ಡಿ ಎಸ್ನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಸಿದ್ದರಾಮಯ್ಯನವರು ತಪ್ಪಿತಸ್ಥರು ಅವರು ರಾಜೀನಾಮೆ ಕೊಡಬೇಕು ಹೌದು ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಒಂದು ರೀತಿ ಹಾವು ಸಾಯಬಾರ್ದು ಕೋಲಿ ಮುರಿಬಾರ್ದು ಅನ್ನುವಂಥ ಪರಿಸ್ಥಿತಿ ಜೆ ಡಿ ಎಸ್ನ ನಾಯಕರದ್ದು ಸದ್ಯದ ಮಟ್ಟಿಗೆ ಹೇಳುವುದಾದರೆ ಈ ಪ್ರಕರಣದಲ್ಲಿ ಒಂದು ಕಡೆ ಜಯ ಸಿಗಬೇಕು ಒಂದು ನೈತಿಕವಾದ ಬಲ ಸಿಗಬೇಕು ಅನ್ನುವಂಥದ್ದು ಒಂದು ಕಡೆ ಜೆ ಡಿ ನಾಯಕರಿಗೆ ಹೌದು ಆದ್ರೆ ಸಿದ್ಧರಾಮಯ್ಯನವರ ರಾಜೀನಾಮೆಯ ನಂತರ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಕೂಡ ಮುಖ್ಯ ಮಾರ್ತೇಶ್ ಬಂದಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನ್ ನಡೀತಾ ಇದೆ ಕೇಳೋಣ ಮಾರ್ತೇಶ್ ನಿನ್ನೆ ರಾತ್ರಿ ಪಾರ್ವತಮ್ಮನವರು ಸೈಟ್ ಗಳನ್ನ ವಾಪಸ್ ಕೊಟ್ಟ ನಂತರ ಮುಖ್ಯಮಂತ್ರಿಗಳ ಆಪ್ತ ವಲಯ ಏನ್ ಹೇಳುತ್ತೆ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಹಿತಶತ್ರುಗಳ ವಲಯ ಏನು ಹೇಳುತ್ತೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಂದು ರೀತಿಯ ಕಾನೂನು ಪಂಡಿತರು ತುಂಬಾ ಜನ ಇದ್ದಾರೆ ಅಲ್ಲ ಕಾನೂನು ಪಂಡಿತರು ತುಂಬಾ ಜನ ಇದ್ದಾರೆ ಬಟ್ ಸಮಸ್ಯೆ ಏನಾಗಿದೆ ಅಂದ್ರೆ ಪೇಶೆಂಟ್ ಒಬ್ಬರೇ ಡಾಕ್ಟರ್ ಹಲವು ಅನ್ನೋ ತರ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಂಗ್ರೆಸ್ನ ಒಳಗೆ ಎಸ್ಪೆಷಲಿ ಸಿ ಎಂ ವಿಚಾರದಲ್ಲಿ ಸೇಮ್ ಒಬ್ಬರು ಪೇಷೆಂಟ್ ಇದ್ದಾರೆ ಅವರಿಗೆ ಸಲಹೆ ಕೊಡುವಂಥ ಡಾಕ್ಟರ್ಗಳ ಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ಈ ಪ್ರಕರಣ ನಿಭಾಯಿಸಿದಂತಹ ರೀತಿ ಮತ್ತು ಇಲ್ಲಿಯ ತನಕ ಬರೋದಕ್ಕೆ ಹಲವು ಡಾಕ್ಟರ್ಗಳ ಸಲಹೆಯೇ ಕಾರಣ ಇದೆ ಜೊತೆಗೆ ಪೇಷೆಂಟ್ ಕೂಡ ಯಾವ ಡಾಕ್ಟರ್ ಸಲಹೆಯನ್ನು ತೆಗೆದುಕೊಳ್ಬೇಕು ಯಾವ ಡಾಕ್ಟ್ರ್ ಸಲಹೆಯಲ್ಲಿ ಮುಂದುವರಿಬೇಕು ಅನ್ನುವಂಥ ಗೊಂದಲದಲ್ಲಿ ಬಹುಶಃ ಈ ಪ್ರಕರಣ ಇಲ್ಲಿ ತನಕ ಬಂದು ನಿಂತಿದೆ ಪ್ರಶಾಂತ್ ಸರ್ ಇಡೀ ಪ್ರಕರಣದಲ್ಲಿ ಹೈಕಮಾಂಡ್ ಕೂಡ ಮೊದಲೇ ಮುಖ್ಯಮಂತ್ರಿಗಳಿಗೆ ಎಚ್ಚರಿಸಿತ್ತು ಈ ಪ್ರಕರಣ ಭಾಳ ಸೀರಿಯಸ್ ಆಗುತ್ತೆ ನಾಳೆ ಸಿ ಬಿ ಐ ಇ ಡಿ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಆಗಬಹುದಾದಂಥ ಅವಕಾಶಗಳಿದ್ದಾವೆ ಸೈಟನ್ನು ವಾಪಸ್ ನೀಡಿ ತಮ್ಮ ಪತ್ನಿಯ ಪತ್ನಿಯ ಹೆಸರಿನಲ್ಲಿ ಪತ್ನಿಯೇ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿ ಕಾನೂನಾತ್ಮಕವಾಗಿ ಪಡೆದುಕೊಳ್ಳುವಂಥ ಹೋರಾಟವನ್ನು ಮಾಡಿ ಅನ್ನುವಂಥ ಸಲಹೆಯನ್ನು ಹೈಕಮಾಂಡ್ ಕೊಟ್ಟಿತ್ತು ಆದರೆ ಅದನ್ನು ಮುಖ್ಯಮಂತ್ರಿಗಳು ತಲೆಗೆ ಹಾಕ್ಕೊಳ್ಳಿಲ್ಲ ನಂದು ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ನಾನು ಇದನ್ನು ಎದುರಿಸ್ತೀನಿ ರಾಜಕೀಯವಾಗಿ ಅನ್ನುವಂಥ ತೀರ್ಮಾನ ಮಾಡಿಕೊಂಡು ಬಂದರು ರಾಜಕೀಯವಾಗಿ ಎದುರಿಸ್ಬೋದು ಪ್ರಶಾಂತ್ ಸರ್ ಆದರೆ ಕಾನೂನಾತ್ಮಕವಾದಂಥ ಹೋರಾಟವನ್ನು ನೋಡಿದಾಗ ಅಲ್ಲಿ ಬಿ ಜೆ ಪಿಯವರ ಆರೋಪನೋ ಜೆ ಡಿ ಎಸ್ ಆರೋಪನೋ ನೋಡೋದಿಲ್ಲ ನ್ಯಾಯಾಧೀಶರ ಮುಂದೆ ಈ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಏನು ಸಾಕ್ಷಿಗಳು ಏನು ಹೇಳ್ತಾವೆ ದಾಖಲೆಗಳು ಏನು ಹೇಳ್ತಾವೆ ಇದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ದಾಖಲೆಗಳನ್ನು ನೋಡಿದಾಗ ಈಗಾಗಲೇ ಚಾರ್ಜ್ ಶೀಟ್ ರೀತಿ ಈಗ ನಿನ್ನೆ ರಾತ್ರಿ ಬರೆದಿರ್ತಕ್ಕಂಥ ಪಾರ್ವತಮ್ಮನವರ ಪತ್ರದ ನಂತರ ಮುಖ್ಯಮಂತ್ರಿಗಳ ಆಪ್ತರು ಏನು ಹೇಳ್ತಾರೆ ಅಂದರೆ ಇದನ್ನು ಮಾಡಲಾಯಿತು ಅಂದರೆ ಒಂದು ಬ ಮೇಲ್ನೋಟಕ್ಕೆ ಅನಿಸೋದು ಬಂಧನದಿಂದ ತಪ್ಪಿಸ್ಕೊಳ್ಳಿಕ್ಕೆ ಬಂಧನ ಈಸ್ ನಥಿಂಗ್ ಬಟ್ ರಾಜೀನಾಮೆ ಅದು ರೆಸಿಗ್ನೇಷನ್ಗೆ ಅದರ ಕಾನ್ಸಿಕ್ವೆನ್ಸ್ ಏನು ಫಾಲೋಟ್ ಏನು ಅಂದರೆ ರಾಜೀನಾಮೆ ಅಂದರೆ ಹೇಗಾದರೂ ಮಾಡಿ ಅಧಿಕಾರದಿಂದ ಉಳಿಬೇಕು ಅನ್ನುವ ಕಾರಣಕ್ಕೋಸ್ಕರ ಇದು ನೀಡಿರ್ತಕ್ಕಂಥ ಸಲಹೆನ ಪ್ರಶಾಂತರ್ ಈಗ ಒಂದು ಪಬ್ಲಿಕ್ ಲೈಫ್ನಲ್ಲಿ ಈ ಪ್ರಕರಣವನ್ನು ರಾಜಕೀಯವಾಗಿ ನೋಡಲಾಗ್ತಿದೆ ಅನ್ನುವ ಕಾರಣಕ್ಕಾಗಿ ಈಗ ಸೈಟ್ ವಾಪಸ್ ಕೊಟ್ಟರೆ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರ ಪರವಾಗಿ ಒಂದು ಅಭಿಪ್ರಾಯ ಮೂಡಬಹುದು ಅನ್ನುವಂಥ ಲೆಕ್ಕಾಚಾರ ಒಂದು ಕಡೆ ಇನ್ನೊಂದು ಕಡೆ ಸಲಹೆ ಏನು ನಾಳೆ ಇಡೀ ಈಗ ಇ ಸಿ ಐ ಆರ್ ಅನ್ನು ದಾಖಲು ಮಾಡಿ ನಥಿಂಗ್ ಬಟ್ ಎಫ್ ಐ ಆರ್ ಇದನ್ನು ದಾಖಲು ಮಾಡೋದ್ರಿಂದ ಬಂಧನಕ್ಕೆ ಒಳಪಡಿಸುವಂಥ ಸಾಧ್ಯತೆಗಳಿದ್ದಾವೆ ಮುಖ್ಯಮಂತ್ರಿಗಳ ಮನೆ ಮೇಲೆ ರೇಡ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ ಆ ಸೂಕ್ಷ್ಮತೆಯನ್ನು ಅರಿತು ಪತ್ನಿಯಿಂದ ಸೈಟ್ ವಾಪಸ್ ಕೊಡಿಸಿದ್ದಾರೆ ಎನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಸೊ ಇನ್ನೊಂದು ಕಾನೂನಾತ್ಮಕ ಹೋರಾಟದಲ್ಲಿ ನಾಳೆ ಸಿದ್ದರಾಮಯ್ಯವ್ರನ್ನ ಬಂಧನಕ್ಕೆ ಒಳಪಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವಂಥ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಈ ತೀರ್ಮಾನವನ್ನು ಮಾಡಲಾಗಿದೆ ಎನ್ನುವಂಥ ಚರ್ಚೆಗಳಿದ್ದಾವೆ ಏನೇ ತೀರ್ಮಾನ ಮಾಡಿದರೂ ಕಾಂಗ್ರೆಸ್ನ ಒಳಗಡೆ ಎರಡು ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಈ ನಿರ್ಧಾರವನ್ನ ಇವರು ಆರೋಪ ಬಂದ ತಕ್ಷಣವೇ ಮಾಡಿದ್ರೆ ಈ ಪ್ರಕರಣ ಈ ಹಂತಕ್ಕೆ ಬರ್ತಾ ಇರಲಿಲ್ಲ ಅನ್ನುವಂತ ಅಭಿಪ್ರಾಯ ಸೊ ಈಗ ಸೈಟನ್ನು ಕೋರ್ಟ್ ವಾಪಸ್ ಮಾಡುವಂತ ತೀರ್ಮಾನವನ್ನು ಮಾಡಿ ಪತ್ರ ಬರೆದಿರೋದ್ರಿಂದ ತಪ್ಪನ್ನ ಒಪ್ಕೊಂಡಂತೆ ಆಗಿದೆ ಹೀಗಾಗಿ ತಪ್ಪಿತಸ್ಥ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ನಿಂತ್ಕೊಂಡಿದ್ದಾರೆ ಹೀಗಾಗಿ ಅವರು ರಾಜೀನಾಮೆ ಕೊಡೋದು ಸೂಕ್ತ ಅನ್ನುವಂತ ಅಭಿಪ್ರಾಯಗಳಿದಾವೆ ಆದರೆ ಆ ಅಭಿಪ್ರಾಯವನ್ನ ಬಹಿರಂಗವಾಗಿ ಹೇಳುವಂತಹ ಧೈರ್ಯ ಮತ್ತು ಸಾಮರ್ಥ್ಯ ಕಾಂಗ್ರೆಸ್ನಲ್ಲಿರುವಂಥ ಯಾವ ನಾಯಕರಲ್ಲಿಲ್ಲ ಕೆ ಬಿ ಕೋಳಿವಾಡ ಅವರು ರಾಜೀನಾಮೆಗೆ ಆಗ್ರಹಿಸಿದ್ ಬಿಟ್ಟರೆ ಬೇರೆ ಯಾವ ನಾಯಕರು ಕೂಡ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಇವತ್ತು ಮತ್ತೆ ಹತ್ತು ಮೂವತ್ತಕ್ಕೆ ಕೋಳಿವಾಡ ಅವರು ಸುದ್ದಿಗೋಷ್ಠಿ ಕರೆದಿದ್ದಾರೆ ಅವ್ರು ಯಾವ ಉತ್ತರವನ್ನ ಯಾವ ಆಗ್ರಹವನ್ನ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಕಾಂಗ್ರೆಸ್ನ ಒಳಗೆ ಈ ನಿರ್ಣಯವನ್ನ ರಾಜಕೀಯ ಲಾಭವಾಗಿ ನಾವು ಪರಿ ಬಳಸ್ಕೊಳ್ಬಹುದು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ತಪ್ಪಿತಸ್ಥ ಭಾವನದಲ್ಲಿ ಇತ್ತಿದ್ದಾರೆ ಅವರು ರಾಜೀನಾಮೆ ಕೊಡಬೇಕಾದಂತ ಪರಿಸ್ಥಿತಿ ಎದುರಾಗಿದೆ ಅನ್ನುವಂಥ ಅಭಿಪ್ರಾಯಗಳು ಕೂಡ ಇದೆ ಅಂತಿಮವಾಗಿ ಹೈಕಮಾಂಡ್ ಇದನ್ನು ಹೇಗೆ ನೋಡೋಕೆ ರಾಜ್ಯ ನಾಯಕರು ಯಾವುದೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಕೂಡ ಅಲ್ಟಿಮೇಟ್ಲಿ ಇದರ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಹೈಕಮಾಂಡ್ ಹೈಕಮಾಂಡ್ ಈ ಪ್ರಕರಣವನ್ನು ಹೇಗೆ ನೋಡುತ್ತೆ ಈ ಸೈಟ್ ವಾಪಸ್ ಕೊಡುವಂಥ ತೀರ್ಮಾನವನ್ನು ಹೈಕಮಾಂಡ್ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಸೊ ಯಾಕೆಂದ್ರೆ ವಿಪಕ್ಷಗಳು ಈಗಾಗಲೇ ಆರೋಪ ಮಾಡಲಿಕ್ಕೆ ಶುರು ಮಾಡಿದ್ದಾವೆ ಮುಖ್ಯಮಂತ್ರಿಗಳಿಗೆ ಆ ಪದಗಳನ್ನು ಬಳಸಬಾರ್ದು ಅಂಥ ಪದಗಳನ್ನು ಬಳಸ್ಕೊಂಡು ಈಗ ಟೀಕೆ ಮಾಡಲಿಕ್ಕೆ ಬಿ ಜೆ ಪಿ ಶುರು ಮಾಡಿದೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದರು ಇದು ಕೇವಲ ಸಿದ್ಧರಾಮಯ್ಯನವರ ವೈಯಕ್ತಿಕ ವಿಚಾರವಾಗಿ ಇಲ್ಲ ಇದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಮಾರುತೇಶ್ ನಮ್ಮ ಕಡೆ ಒಂದು ಗಾದೆ ಇದೆ ಬಗಲಲ್ಲಿ ಚಮಚನೋ ಏನೋ ಇಟ್ಕೊಂಡು ಊರು ತುಂಬ ಹುಡುಕಿದ್ನಂತೆ ಅಂತ ಎರಡು ತಿಂಗಳ ಹಿಂದೆನೇ ಈ ಆಪ್ಷನ್ ಇತ್ತು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟುಬಿಟ್ಟಿದ್ರೆ ಇಷ್ಟು ಆಗ್ತಿರ್ಲಿಲ್ಲ ಒಂದು ಮತ್ತು ನನಗನ್ಸುತ್ತೆ ರಾಜಕಾರಣದಲ್ಲಿ ಈ ರೀತಿಯ ಕಾನೂನಿನ ಪ್ರಕರಣಗಳಲ್ಲಿ ಅನುಕಂಪ ಡಸೆಂಟ್ ವರ್ಕ್ ಯಡಿಯೂರಪ್ಪನವ್ರಿಗೆ ಜೈಲಿಗೆ ಹೋದ್ಮೇಲೆ ಅನುಕಂಪ ಬಂತು ಏನು ಲಾಭ ಆಯಿತು ನಾನು ಅನುಕಂಪ ಬರುವುದಕ್ಕೋಸ್ಕರ ನಾನು ಕಾನೂನಿನ ಸುಕ್ಕುಗಳಲ್ಲಿ ಸಿಕ್ಕಾಕೋತೀನಿ ಅಂತಕ್ಕಂಥದ್ದು ಜಾಣತನ ಅಲ್ಲ ಪ್ರಾಯಶಃ ಈ ಇಡೀ ಪ್ರಕರಣದಲ್ಲಿ ಹೈಕಮಾಂಡ್ ಹೇಗೆ ನೋಡುತ್ತೆ ಅನ್ನೋದಕ್ಕಿಂತ ಇಡೀ ಏನು ಮಾಡುತ್ತೆ ಮುಂದೆ ಅಂತಕ್ಕಂಥದ್ದು ಮುಖ್ಯ ಆಗ್ಬೋದಾ ಯಾಕಂದರೆ ಬಂಧನ ಇಸ್ ರೆಸಿಗ್ನೇಷನ್ ನೋ ಡೌಟ್ ಅಬೌಟ್ ಇಟ್ ಯಾವುದೇ ರಾಷ್ಟ್ರೀಯ ಪಾರ್ಟಿಗಳಲ್ಲಿ ನಿಮ್ಮ ಹಿಂದೆ ಎಷ್ಟೇ ನಿಂತ್ಕೊಂಡ್ರು ಕೂಡ ನಾಳೆ ಬಂಧನ ಆಗತ್ತೆ ಅಂತಾದರೆ ನೀವು ಬದಲಿ ವ್ಯವಸ್ಥೆ ಮಾಡಿ ಅಂತಕ್ಕಂಥದನ್ನ ಹೈಕಮಾಂಡ್ ಹೇಳುತ್ತೆ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಮುಖ್ಯಮಂತ್ರಿಗಳು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ಬಂತ ನಿಶ್ಚಿತವಾಗಿ ಹೌದು ಯಾಕೆಂದ್ರೆ ಇಡೀ ಪ್ರಕರಣ ಆದಮೇಲೆ ಇಡೀಗೆ ದೂರು ದಾಖಲಾಗುತ್ತೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳಿಗೆ ಗೊತ್ತಿತ್ತು ಯಾಕೆಂದರೆ ಕೃಷ್ಣ ಶುಕ್ರವಾರವೋ ಅಥವಾ ಶನಿವಾರವೋ ಈ ಬಗ್ಗೆ ಇಡಿಗೆ ಇಮೇಲ್ ಮೂಲಕ ಕೊಟ್ಟಿದ್ದರು ನಿನ್ನೆ ಖುದ್ದು ಹಾಜರಾಗಿ ಇಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಖುದ್ದು ಹಾಜರಾಗಿ ದೂರು ಕೊಟ್ಟ ಮೇಲೆ ಇ ಆರ್ ದಾಖಲಿಸ್ಕೊಂಡಿದೆ ಇಡಿ ಅವಾಗ ಈಗ ಇಡಿ ಯಾವ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸರ್ವರು ಸರ್ವ ಸ್ವತಂತ್ರವಾಗಿರುತ್ತೆ ಸ್ವತಂತ್ರ ತನಿಖಾ ಸಂಸ್ಥೆ ಅವ್ರು ನಾಳೆ ಮುಖ್ಯಮಂತ್ರಿಗಳನ್ನ ಬಂಧನಕ್ಕೂ ಒಳಪಡಿಸಿ ಕೇವಲ ಒಂದು ದಿನ ಬಂಧನ ಆದರೂ ಸರಿ ಮಾಡಬೇಕು ಅನ್ನುವಂಥ ತೀರ್ಮಾನ ಏನಾದ್ರೂ ಇಡಿ ಮಾಡಿದ್ರೆ ಅವರಿಗೆಲ್ಲ ಅವಕಾಶಗಳು ಇದ್ದಾವೆ ಸೊ ಆ ಕಾರಣಕ್ಕೆ ಒಂದು ವೇಳೆ ಬಂಧನ ಆದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದೇ ಬೇರೆ ಅನಿವಾರ್ಯ ಇಲ್ಲ ಹೈಕಮಾಂಡ್ ಕೂಡ ಆಗ ರಾಜೀನಾಮೆಯನ್ನು ಪಡಿಲೇಬೇಕಾಗತ್ತೆ ಸೊ ಅದರಿಂದ ಎಸ್ಕೇಪ್ ಆಗುವಂತಹ ಕಾರಣಕ್ಕಾಗಿ ಈಗ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅನ್ನೋದು ಚರ್ಚೆ ಆದ್ರೆ ಇಡಿ ಇದನ್ನ ಯಾವ ರೀತಿ ನೋಡ್ತಾರೆ ಈಗ ತನಿಖಾ ಸಂಸ್ಥೆ ಇದನ್ನ ಹೇಗೆ ನೋಡುತ್ತೆ ಸೈಟ್ ವಾಪಸ್ ಕೊಟ್ಟ ಮಾತ್ರಕ್ಕೆ ಅವ್ರನ್ನ ವಿಚಾರಣೆ ಕರಿಬಾರ್ದು ನೋಟಿಸ್ ಕೊಡಬಾರ್ದು ಅಂತ ಏನಾದರೂ ಕಾನೋ ಅವಕಾಶಗಳಿದಾವೆ ಸೊ ಇಡಿಯ ಮೂವ್ಮೆಂಟ್ ಮೇಲೆ ಸಿದ್ದರಾಮಯ್ಯವರ ಭವಿಷ್ಯ ನಿಂತಿದೆ ಯಾಕಂದ್ರೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಿಸ್ಕೊಳ್ಳೋದಕ್ಕೂ ಕೂಡ ವಿಳಂಬ ಆಯಿತು ಅನ್ನುವಂತ ಟೀಕೆಗಳಿದಾವೆ ತನಿಖೆ ಸರಿಯಾಗಲ್ಲ ಅನ್ನುವಂತ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅನ್ನುವಂತ ಅಭಿಪ್ರಾಯ ಇದೆ ಆದರೆ ಇಡಿ ಮೇಲೆ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಯಾವ ಸ್ಟೆಪ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಸಿದ್ದರಾಮಯ್ಯವರ ರಾಜಕೀಯ ಭವಿಷ್ಯ ನಿಂತಿದೆ ಪ್ರಶಾಂತ್ ಸರ್ ರೈಟ್ ಧನ್ಯವಾದ ಮರುತೇಶ್ ಧನ್ಯವಾದ ಸುರೇಶ್ ನಿಮ್ಮ ಬರ ಮಾಹಿತಿಗೆ ಈ ಮೂಡಾ ವಿವಾದದ ನಡುವೆ ಮತ್ತೊಂದು ಅಸ್ತ್ರ ಪ್ರಯೋಗಕ್ಕೆ ಸಿದ್ದರಾಮಯ್ಯ ಅವರು ರೆಡಿ ಆಗಿದ್ದಾರೆ ಅದು ಅಹಿಂದ ಅಸ್ತ್ರ ಹೇಗೆ ಅನ್ನೋದನ್ನ ಹೇಳ್ತೀವಿ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್